ಜೈ ಶ್ರೀರಾಮ್ ಅಂತ ಹೇಳ್ರಿ ಗೌಡ್ರ. ನಾನು ಜೈ ಶ್ರೀರಾಮ್ ಅಂತೀನಿ, ಅದ್ರ ಬಗ್ಗೆ ಬಿಡ್ರಿ. ನಾನು ಎಲ್ಲಾ ದೇವರಿಗೂ ಹೋಗಿ ಪೂಜೆ ಮಾಡಿಸ್ಕೊ ಬಂದಿದ್ದೀನಿ. ನಿಮ್ಗೇನ್ ರಾಮನ್ನೇನ್ ಗುತ್ತಿಗೆ ಕೊಟ್ಟಿಲ್ಲ ಬಿಜೆಪಿ ಅವರಿಗೆ, ಗುತ್ತಿಗೆ ಏನ್ ಕೊಟ್ಟಿಲ್ಲ ನಿಮ್ಗೆ. ಶ್ರೀರಾಮನ ಭಕ್ತರು ನಾವು, ಶ್ರೀರಾಮನ ನಾವು ಪೂಜಿಸ್ತೇವೆ. ಯಾರು ಜಾಗ ಕೊಟ್ಟರೆ ನರಸಿಂಹರಾವು, ಪಿವಿ ನರಸಿಂಹರಾವು ಜಾಗ ಕೊಟ್ಟರು, ಜಾಗ ಕೊಟ್ಟರು ಪಿವಿ ನರಸಿಂಹರಾವು. ನೀವು ಅದು ಬಿಟ್ಬಿಟ್ಟು ಏನು ಗುತ್ತಿಗೆ ತಗೊಂಡ್ರೆ ಪಿವಿ ನರಸಿಂಹರಾವು. ನೀವು ಶ್ರೀರಾಮಚಂದ್ರನನ್ನ ಕೊಟ್ಟಿದ್ದೀರಿ. ಶ್ರೀರಾಮಚಂದ್ರ ತ್ರೇತ್ರ ಯುಗದಲ್ಲಿ ಯಾತಕ್ಕೋಸ್ಕರ ಬಂದ ಪಿವಿ ನರಸಿಂಹರಾವ್ರಿ. ಶ್ರೀರಾಮಚಂದ್ರ ಹೇಳ್ರಿ, ಅದೇ ಇವ್ರೆ ಯಾಕೆ ರೀ ಡಿಸ್ಟರ್ಬೆನ್ಸ್ ಮಾಡ್ತೀರಾ? ನೀವೊಂದು ನೂರ್ ಜನ ಸುಮ್ಮನೆ ನೀವ್ ಮಂಗಳೂರಿನವ್ರು ಶ್ರೀರಾಮ ಭಕ್ತರು ಅಂತ ಗೊತ್ತಾರೆ. ನಮ್ದಿಲ್ಲ, ನಮ್ ಪಾಲಿಸಿ ಇಲ್ವಿಲ್ಲ, ನಾವೆಲ್ಲ ನೋಡ್ರಿ. ನಿಮ್ಗೇನ್ ಹೇಳ್ದು, ನಾವು ನಮ್ಮ ಮುಖ್ಯಮಂತ್ರಿಗಳೇ ಶ್ರೀ ಜೈ ಶ್ರೀರಾಮ ಅಂದ್ರು, ಇನ್ನೇನಾಗ್ಬೇಕು ನಿಮ್ಗೆ? ನಾವೇನು ನಿಮ್ಗೆ ಶ್ರೀರಾಮನ್ನ ನಾವೇನಾರು ಯಾವತ್ತಾರ ಶ್ರೀರಾಮ್ ದೇವ್ರಲ್ಲ ಅಂತ ಹೇಳಿದ್ವ? ಶ್ರೀರಾಮನ್ ತಗೊಂಡಿದೀವಿ. ನೀವು ರಾವಣನ ಭಕ್ತರಿ, ರಾವಣನ ಭಕ್ತರು ಸ್ವಲ್ಪ ಕೂರಿ. ನೀವೆಲ್ಲ ರಾವಣನ ಭಕ್ತರು. ನೀವು ನೀನು ನಾವ್ ಹೇಳಿದ್ದೆ ಉತ್ತರ ಹೇಳಿದ್ವಿ. ಇವ್ರೇ ನಾವು ನಿಮ್ಮಿದೆಲ್ಲ ಬಿಜೆಪಿ ರಾಮಲ್ಲ, ಶ್ರೀರಾಮ ನಿಮಗೆ ರಾಮನ ಬಗ್ಗೆನೆ ರಾಮ ಕಾಲ್ಪನಿಕ ಅನ್ನುವಂತ ಮಾತನ್ನ ಹೇಳಿ ಕಾಪಾಡ್ಕೊಂಡ್ರಿ. ಈ ಮಂಗಳೂರಿನವರು ಏನೋ ಏನೋ ದ್ವೇಷ ಇಟ್ಕೊಂಡಿದೀರ ನೀವು ಮಂಗಳೂರಿನವರು? ಮಂಗಳೂರಿನವರು ಇಟ್ಟಿದೀರ ನೀವು? ನೀವು ಯಾವ ಭಾಷೆ ನೀವು ರಾಮ ಕಾಲ್ಪನಿಕ ಅಂತ ಹೇಳಿ ಹೇಳಿದ್ರಿ. ಕಾಂಗ್ರೆಸ್ ಪಾರ್ಟಿ ನೋಡ್ರಿ, ಈ ಕಡೆ ಮಾತಾಡ್ರಿ ನೋಡಿ ಅಧ್ಯಕ್ಷರೇ, ಈ ಕಡೆ ನಾವು ಗ್ರಾಮೀಣ ಪ್ರದೇಶದಿಂದ ಬಂದಿರುವಂತರು. ನಮಗೆ ಈಗ ಶ್ರೀರಾಮಚಂದ್ರ ದೇವರಲ್ಲ, ನಮ್ಮ ಸನಾತನ ಧರ್ಮದಿಂದ ನಮ್ಮ ಶ್ರೀರಾಮಚಂದ್ರ ದೇವರು. ನಾವು ಶ್ರೀರಾಮಚಂದ್ರನ ಆಜ್ಞಾಪಾಲಕರು. ಶ್ರೀರಾಮಚಂದ್ರನ ರಾಮ ಮಂದಿರನ ಅನಿವ ಕಟ್ಟಬೇಕಾದಂತ ಸಂದರ್ಭ ಬಂತು. ಈಗ ಅವ್ರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಅವ್ರ ಪಕ್ಷ ಅಧಿಕಾರದಲ್ಲಿದೆ, ಅವ್ರು ಕಟ್ಟಿದ್ದಾರೆ. ಅದು ಬಿಟ್ಟರೆ ನೋಡಲೆ ಮತ್ತೆ ಅದನ್ನ ಮಾತಾಡಿದ್ರೆ ಇದು ನಿಮ್ಮ ಅಭಿಪ್ರಾಯ, ಕಾಂಗ್ರೆಸ್ ಪಾರ್ಟಿ ಅಭಿಪ್ರಾಯ. ನಾನು ಸಭಾಧ್ಯಕ್ಷ, ನೀವು ಸದನಕ್ಕೆ ಆಗುದಿಲ್ಲ.
ಬಿಟ್ಬಿಡ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ಅಫಿದಾಬಾದ್ನಲ್ಲಿ ಏನ್ ಕೊಟ್ಟಿದ್ದಾರೆ? ಅಫಿದಾಬಾದ್ನಲ್ಲಿ ನೀವು ಕೊಟ್ಟಿದ್ದೀರಿ ಸರ್ ರಾಮ ಕಾಲ್ಪನಿಕ, ಸೀತಾ ಕಾಲ್ಪನಿಕ, ಲಕ್ಷ್ಮಣ ಕಾಲ್ಪನಿಕ. ರಾಮಸ್ವಾಮಿ ಸರ್ ನೀವು ಅವ್ರನ್ನ ಕೇಳಿ ಕಾಂಗ್ರೆಸ್ ಸರ್ ನೀವು ಇದನ್ನೇ ಹೇಳ್ಕೊಂಡು ಕಾಶಿ ಮತ್ತು ಮಧುರದ ಬಗ್ಗೆ ನಿಮ್ಮೇನು ಬರತ್ತೋ ಸರ ಮಾರಾಟಿವಲಿಂಗೇಗೌಡರು ಮತ್ತು ಕಾಳಿಕಾಂಬ ದೇವಿ ಅವ್ರು ಕೇಳಪ್ಪ ಅಂದ್ರೆ ನೀನು ಅದನ್ನೇ ಕೇಳ್ತೀವಿ. ಮತ್ತೆ ಮಾತಾಡ್ರಿ, ಈ ಕಡೆ ಮಾತಾಡ್ರಿ. ಈ ರೀತಿ ಗೌರ್ಮಾನ್ಯ ಅಧ್ಯಕ್ಷರೇ, ಕಾಶಿಯಲ್ಲಿರ ಶಿವಲಿಂಗ ಶಿವಕ್ಕೂ ನಿಮ್ ಶಿವಲಿಂಗೇಗೌಡ ಏನು ಸಂಬಂಧ ಇದೆ? ಸಂಬಂಧ ಇದೆ, ಎಲ್ಲಾತಲ್ಲೂ ಸಂಬಂಧ ಇದೆ. ಅಲ್ಲಿ ವ್ಯತ್ಯಾಸಗಳು ಮಾತ್ರ ಬೇರೆ ಬೇರೆ ಇದೆ. ಸಂಬಂಧ ಇದೆ, ಸಂಬಂಧ ಇದೆ. ಈ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ದೇವರಿಗೂ ನಮಗೂ ಸಂಬಂಧ ಇದೆ. ನಿಮ್ಗೇನ್ ನಾವು ಎಲ್ಲಾ ದೇವ್ರನ್ನೂ ಗುತ್ತಿಗೆ ಕೊಟ್ಟಲ್ಲ ಬಿಜೆಪಿಯರಿಗೆ? ನಾವು ನೀವು ಬರೀ ಪೂಜೆ ಮಾಡಿಸ್ಕೊಂಡು ಓಟ್ ಹಾಕ್ಸ್ಕೊಳ್ಳಿ ಅಂತ ಹೇಳಿ ಇದ್ರಲ್ಲಿ ನಾವು ನಿಮ್ಗಿಂತ ಅವತಾರ ಪುರುಷರು, ನಮಗೂ ಗೊತ್ತಿದೆ ಪೂಜೆ ಮಾಡೋದು. ಪೂಜೆ ಹೆಚ್ಚುಕಟ್ಟ ಮಾಡ್ತೀವಿ, ದೇವಸ್ಥಾನ ಕಟ್ಟಿಸ್ತೀವಿ. ಬನ್ನಿ ನಮ್ಮ ಕ್ಷೇತ್ರಕ್ಕೆ ನೋಡಿ ಎಷ್ಟೆಷ್ಟು ದೇವಸ್ಥಾನಗಳು ಕಟ್ಟಿಸಿದೀವಿ ಅಂತ.